ಅನುದಿನವೂ ಯೇಸುವಿನೊಂದಿಗೆ ಎನ್ನುವಂಥ ಈ ಕಾರ್ಯಕ್ರಮದ ಮುಖಾಂತರ ಮತ್ತೊಂದು ಸಾರಿ ನಿಮ್ಮನ್ನು ಕಾಣಲು ಕೊಟ್ಟಂಥ ಕಾಣಲು ಕೃಪೆ ಕೊಟ್ಟಂಥ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಪರಿಶುದ್ಧತೆ ಬಗ್ಗೆ ನಾವು ನೋಡೋಣ. ಒಂದನೇದಾಗಿ ಯೆಹೋಶುವ 3:5 ನಾವು ನೋಡೋಣ. ಯೆಹೋಶುವನು ಜನರಿಗೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಪರಿಶುದ್ಧತೆಯಲ್ಲಿ 3 ಭಾಗಗಳಿದೆ. ಪರಿಶುದ್ಧತೆಯಲ್ಲಿ 3 ಅಂಶಗಳನ್ನು ನಾನು ನಿಮಗೆ ಹೇಳ್ತೇನೆ. 1, ನಮ್ಮನ್ನೇ ನಾವು ಶುದ್ಧ ಮಾಡಿಕೊಳ್ಳಬೇಕು. 2, ನಮ್ಮ ಮನೆಯವರನ್ನು ಪರಿಶುದ್ಧಗೊಳಿಸಬೇಕು. 3, ನಮ್ಮ ಮನೆಯನ್ನು ಶುದ್ಧಗೊಳಿಸಬೇಕು. ಈಗ 1ನೇ ವಾಕ್ಯವನ್ನು ನಾವು ನೋಡಿದೋ. 1ನೇದಾಗಿ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನೆಂಬುದಾಗಿ. ಮತ್ತೊಂದು ವಾಕ್ಯವನ್ನು ನಾವು ನೋಡೋಣ. ವಿಮೋಚನಾ ಕಾಂಡ 19:10 ಅಲ್ಲಿ ನಾವು ನೋಡುತ್ತೇವೆ, ಯೆಹೋವನು ಅವನಿಗೆ ಹೇಳಿದ್ದೇನೆಂದರೆ, ನೀನು ಜನರ ಬಳಿಗೆ ಹೋಗಿ ಈ ಹೊತ್ತು ನಾಳೆ ಅವರನ್ನು ಪರಿಶುದ್ಧಗೊಳಿಸು. ಕರ್ತನು 3ನೆಯ ದಿನದಲ್ಲಿ ಯೆಹೋವನು ಸಮಸ್ತ ಜನರಿಗೂ ಪ್ರತ್ಯಕ್ಷನಾಗಿ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬರುವನು ಎಂಬುದಾಗಿ ನಂತರದ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತೊಂದು ವಾಕ್ಯವನ್ನು ಯೆಹೋಶುವ 7:12 ನಾವು ನೋಡೋದಾದರೆ, ಅಲ್ಲಿ ಇಸ್ರಾಯೇಲರಿಗೆ ಒಂದು ದೊಡ್ಡ ಅಪಜಯ ಉಂಟಾಗುತ್ತೆ. ಅವರಿಗೆ ಯಾಕೆ ಇದಾಯಿತು ಅನ್ನೋದು ಗೊತ್ತಾಗೋದಿಲ್ಲ. ಈ ಸೋಲು ಯಾಕಾಯಿತು ಅವರಿಗೆ ಗೊತ್ತಾಗೋದಿಲ್ಲ. ಅವರು ದೇವರ ಬಳಿ ಮೊರೆ ಇಟ್ಟಾಗ ದೇವರು ಅವರಿಗೆ ಒಂದು ಮಾತನ್ನು ಹೇಳ್ತಾರೆ. ಏನನ್ನೋದಾದರೆ, ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವವರೆಗೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ ಎಂಬುದಾಗಿ. ನೋಡಿ, 3 ವಾಕ್ಯಗಳಲ್ಲಿ 3 ವಿಧವಾದಂಥ ಅಂಶಗಳನ್ನು ನಾವು ಕಾಣ್ತಾ ಇದ್ದೇವೆ. 1, ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳಬೇಕು. 2, ನಮ್ಮ ಮನೆಯವರನ್ನು ನಮ್ಮ ಜನರನ್ನು ಪರಿಶುದ್ಧಗೊಳಿಸಬೇಕು. 3, ನಮ್ಮ ಮನೆಯನ್ನು ಶುದ್ಧಗೊಳಿಸಬೇಕು. ಅಂದರೆ ಶಾಪಕ್ಕೆ ಕಾರಣವಾದದ್ದು ನಮ್ಮ ಮಧ್ಯದಲ್ಲಿ ಏನಾದರೂ, ನಮ್ಮ ಮನೆಯಲ್ಲಿ ಏನಾದರೂ ಇರೋದಾದರೆ ಅದನ್ನು ನಾವು ತೆಗೆದು ಹಾಕಬೇಕು. ಈ 3 ವಿಷಯದಲ್ಲಿ ನಾವು ಸರಿ ಹೋಗೋದಾದರೆ ದೇವರ ಅದ್ಭುತವನ್ನು, ದೇವರ ಬಿಡುಗಡೆಯನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅನ್ನೋದಾದರೆ, ದೇವರು ಒಂದು ಅದ್ಭುತ ಮಾಡಬೇಕಾದರೆ ಎಲ್ಲೇ ಆಗಲಿ, ಆತನು ಒಂದು ಇಳಿದು ಬರಬೇಕಾದರೆ, ಒಂದು ಕಡೆ ಅದ್ಭುತ ಮಾಡಬೇಕಾದರೆ ಆ ಸ್ಥಳ ಪರಿಶುದ್ಧತೆಯಾಗಿರಬೇಕು. ಪರಿಶುದ್ಧತೆ ಇಲ್ಲದೇ ಇರುವಂಥ ಸ್ಥಳದಲ್ಲಿ ದೇವರು ಎಲ್ಲೂ ಅದ್ಭುತಗಳನ್ನು ಮಾಡೋದಕ್ಕೆ ಇಚ್ಛಿಸೋದಿಲ್ಲ. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರು ಬಿಡುಗಡೆ ಕೊಡಬೇಕು, ಆಶೀರ್ವಾದ ಮಾಡಬೇಕು ಅನ್ನೋದಾದರೆ ನಾವು ಪರಿಶುದ್ಧರಾಗಿರಬೇಕು. ನಮ್ಮ ಕುಟುಂಬದಲ್ಲಿ ದೇವರು ಅದ್ಭುತ ಮಾಡಬೇಕಾದರೆ ನಮ್ಮ ಕುಟುಂಬ ಪರಿಶುದ್ಧವಾಗಿರಬೇಕು. ನಮ್ಮ ಮನೆಯಲ್ಲಿ ದೇವರು ಇಳಿದು ಬರಬೇಕಾದರೆ ನಮ್ಮ ಮನೆ ಶುದ್ಧವಾಗಿರಬೇಕು. ಈ 3 ಅಂಶಗಳಲ್ಲಿ ನಾವು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಡೋಣ. ದೇವರ ವಾಕ್ಯ ಹೇಳುತ್ತೆ, 1 ಪೇತ್ರ 1:15 ನಾವು ನೋಡ್ತೇವೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ. ಎಫೆಸ 4:29 ನೋಡ್ತೇವೆ, ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದೆಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 6:22 ನಾವು ನೋಡ್ತೇವೆ, ಕಣ್ಣು ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ. ರೋಮಾಪುರ 12:1-2 ನೋಡ್ತೇವೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ನೀವು ದೇವರಿಗೆ ಸಮರ್ಪಿಸಿರಿ ಎಂಬುದಾಗಿ. ನಮ್ಮನ್ನು ನಾವು ಪರಿಶುದ್ಧತೆಗೊಳಿಸಿಕೊಳ್ಳಬೇಕು. 2, ನಮ್ಮ ಮನೆಯವರನ್ನು ನಾವು ಪರಿಶುದ್ಧಗೊಳಿಸಬೇಕು. 3, ನಮ್ಮ ಮನೆಯನ್ನು ಪರಿಶುದ್ಧಗೊಳಿಸಬೇಕು. ನಮ್ಮ ಮನೆಯಲ್ಲಿ ಬೇಡದಿರುವಂಥ ವಸ್ತುಗಳು, ಅಶ್ಲೀಲವಾದಂಥ ಪುಸ್ತಕಗಳು ಅಥವಾ ಅಶ್ಲೀಲಕ್ಕೆ ಸಂಬಂಧಪಟ್ಟಂಥ ಯಾವುದಾದರೂ ಕಾರ್ಯಗಳು ನಮ್ಮ ಮನೆಯಲ್ಲಿ ಇರೋದಾದರೆ ಖಂಡಿತವಾಗಲೂ ನಾವು ಎಷ್ಟೇ ಪ್ರಾರ್ಥನೆ ಮಾಡೋದಾದರೂ ಕೂಡ ಬಿಡುಗಡೆ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ದೇವರಿಗೆ ವಿರುದ್ಧವಾಗಿ ಅಥವಾ ದೇವರಿಗೆ ಇಷ್ಟವಿಲ್ಲದ ವಸ್ತುಗಳೋ ಕಾರ್ಯಗಳೋ ಏನಾದರೂ ನಮ್ಮ ಮನೆಯಲ್ಲಿ ಇರೋದಾದರೆ ಅದನ್ನು ತೆಗೆದುಹಾಕುವುದಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಡೋಣ. ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಡೋದಾದರೆ ಖಂಡಿತವಾಗಲೂ ನಾವು ಎದುರು ನೋಡುವಂಥ ಬಿಡುಗಡೆಗಳನ್ನು, ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕಾಣೋದಕ್ಕೂ ಅನುಭವಿಸೋದಕ್ಕೂ ಸಾಧ್ಯ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಧರ್ಮೋಪದೇಶ ಕಾಂಡ 7:25 ನೋಡ್ತೇವೆ, ವಿಗ್ರಹಗಳ ಮೇಲಿರುವ ಬೆಳ್ಳಿ ಬಂಗಾರವನ್ನು ನೀವು ಆಶಿಸಬಾರದೆಂಬುದಾಗಿ.
ಇಪ್ಪತ್ತಾರನೇ ವಾಕ್ಯದಲ್ಲಿ, ಅದೇ ಏಳನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಅಂಥ ವಸ್ತುವನ್ನು ಮನೆಯೊಳಕ್ಕೆ ತಂದು ನಾಶಕ್ಕೆ ಗುರಿಯಾಗಬಾರದು ಎಂಬುದಾಗಿ. ಎರಡು ಕೊರಿಂಥ ಆರನೇ ಅಧ್ಯಾಯ 16-17 ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನೀವು ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂಬುದಾಗಿ. ಹಾಗಾದರೆ ದೇವರು ನಮ್ಮ ನಡುವೆ ನಮ್ಮ ಮನೆಯಲ್ಲಿ ವಾಸ ಮಾಡಬೇಕಾದರೆ ನಮ್ಮ ಮನೆ ಶುದ್ಧವಾಗಿರಬೇಕು. ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಡೋಣ. ಈ ಮೂರು ಕಾರ್ಯಗಳನ್ನು ನಾವು ಕೇಳಿದ್ವಿ. ಒಂದು, ನಮ್ಮನೆ ನಾವು ಶುದ್ಧ ಮಾಡಿಕೊಳ್ಬೇಕು. ಎರಡನೇದು, ನಮ್ಮ ಮನೆಯವರನ್ನು ಪರಿಶುದ್ಧಗೊಳಿಸಬೇಕು. ಮೂರನೇದು, ನಮ್ಮ ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಬೇಕು. ಈ ಮೂರು ಕಾರ್ಯಗಳನ್ನು ನಾವು ಸರಿ ಹೋಗೋದಾದರೆ ಖಂಡಿತವಾಗಲೂ ದೇವರು ನಮ್ಮ ನಡುವೆ ಇರ್ತಾನೆ, ನಮ್ಮ ಮನೆಯಲ್ಲಿ ಇಳಿದು ಬರ್ತಾನೆ. ಒಂದು ದೊಡ್ಡ ಬಿಡುಗಡೆ ಆಶೀರ್ವಾದಗಳನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರುಣಮಯನು ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ವಾಕ್ಯಗಳನ್ನು ಕೇಳಿದಂಥ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ದೇವರೇ, ಮೂರು ಅಂಶಗಳನ್ನು ನಾವು ನೋಡಿದೆವು. ನಾವು ಪರಿಶುದ್ಧರಾಗುವುದಕ್ಕಾಗಿ ನಮ್ಮನ್ನು ಕರೆದಿದ್ದಿ ಸ್ವಾಮಿ. ನೀನು ಪರಿಶುದ್ಧನಾಗಿರುವ ಪ್ರಕಾರವೇ ನಾವು ಕೂಡ ಪರಿಶುದ್ಧರಾಗುವುದಕ್ಕಾಗಿ ನಮ್ಮನ್ನು ಕರೆದಿದ್ದಿ. ದೇವರೇ, ನಿನ್ನ ಹಾಗೆ ನಾವು ಪರಿಶುದ್ಧರಾಗುವಂತೆ ನಮ್ಮನ್ನು ಸಮರ್ಪಿಸಿಕೊಡ್ತಾ ಇದ್ದೇವೆ. ನಾವು ಬಲಹೀನರು ಸ್ವಾಮಿ. ಕರ್ತನೆ, ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳು ನಾವು ಆಗಿದ್ದೇವೆ. ನಮ್ಮನ್ನು ಕ್ಷಮಿಸುವಂಥನಾಗು. ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ನಿನ್ನ ಪವಿತ್ರಾತ್ಮನ ಸಹಾಯದೊಂದಿಗೆ ಅವನ ನಡೆಸು ಎಂಬುದಾಗಿ ಬೇಡಿಕೊಳ್ತಾ ಇದ್ದಾನೆ. ನಾವಾಗಲಿ, ನಮ್ಮ ಮನೆಯವರಾಗಲಿ, ನಮ್ಮ ಮನೆಯಾಗಲಿ ಒಂದು ವೇಳೆ ನಿನಗೆ ವಿರುದ್ಧವಾಗಿ ಅಥವಾ ಕರ್ತನೆ ನಿನಗೆ ಇಷ್ಟವಿಲ್ಲದ ಕಾರ್ಯಗಳಲ್ಲಿ ಏನಾದರೂ ತೊಡಗಿರುವುದಾದರೆ ದೇವರೇ, ನೀನು ಕ್ಷಮಿಸಿ ಅವುಗಳನ್ನೆಲ್ಲವನ್ನು ತೆಗೆದು ಹಾಕೋದಕ್ಕೆ ನಮಗೆ ಸಹಾಯ ಮಾಡಿ, ನಮ್ಮನ್ನು ಪರಿಶುದ್ಧಗೊಳಿಸು, ನಿನ್ನ ಭರೋಣದಲ್ಲಿ ಎತ್ತಲ್ಪಡೋದಕ್ಕೆ ನಮ್ಮನ್ನು ಸಹಾಯ ಮಾಡಿ ಎಂಬುದಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ. ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಬಳಿಯಲ್ಲಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಿಮಗಾಗಲಿ. ಯೇಸುವಿನ ನಾಮದಲ್ಲಿ ನಮ್ಮ ತಂದೆಯಾದ ದೇವರೇ, ಆಮೆನ್.